ಹಾಯ್ ಎಲ್ರಿಗೂ ನನ್ನ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ನೋಡುವುದು ನಾಗದೇವತೆ ಗಾಯತ್ರಿ ಮಂತ್ರದ ಬಗ್ಗೆ ನೋಡೋಣ ಈ ಮಂತ್ರವನ್ನು ರಾಹು ಕೇತು ದೋಷ ಇರೋರು ಹೇಳ್ಕೋಬಹುದು ಅಥವಾ ರಾಹು ಕೇತು ದೆಸೆ ನಡೀತಾ ಇರೋರು ಹೇಳ್ಕೋಬಹುದು ಇಲ್ಲ ನಾಗಮ್ಮನ್ನ ಅಥವಾ ನಾಗರಾಜ ಅನುಗ್ರಹ ಬೇಕು ಅಂತ ಅನ್ನೋರು ಹೇಳ್ಕೋಬಹುದು ಈ ಮಂತ್ರವನ್ನು ಹೇಳುವಂತ ಟೈಮ್ ಗಳಲ್ಲಿ ನೀವು ನಾನ್ ವೆಜ್ ತಿನ್ನಂಗಿಲ್ಲ ಹೆಣ್ಮಕ್ಳು ನಿಮ್ಮ ಆ ದಿನಗಳಲ್ಲಿ ಮಾಡಂಗಿಲ್ಲ ತುಂಬಾ ಮಡಿಯಿಂದ ಮಾಡ ತುಂಬಾ ಮಡಿಯಿಂದ ಮಾಡ್ಕೋಬೇಕಾಗತ್ತೆ ಅದು ಸಿದ್ಧಿ ಮಾಡ್ಕೊಳ್ಳೋರಾದ್ರೆ ವ್ರತಗಳು ಮಾಡುವಂತ ರೀತಿಗಳಲ್ಲಿ ನೀವು ಟ್ರೈ ಮಾಡಬೇಕಾಗತ್ತೆ ನೀವು ದೋಷಕ್ಕೆ ಹೇಳೋರಾಗಿದ್ರೆ ಅದು ಬೆಳಗ್ಗೆ ಸಂಜೆ ಹೇಳ್ಕೊತಾ ಬರ್ಬೋದು ಇಲ್ಲ ವ್ರತ ಮಾಡ್ತೀನಿ ಅಥವಾ ಸಿದ್ಧಿ ಮಾಡ್ಕೋತೀನಿ ಅಂತ ಅನ್ನೋರು ನಲ್ವತ್ತೆಂಟು ದಿನ ಅಥವಾ ನಲ್ವತ್ತೊಂದು ದಿನ ಮಾಡಬೇಕಾಗುತ್ತೆ ಈಗ ಮಂತ್ರ ಓಂ ಸರ್ಪರಾಜ ವಿದ್ಮಹೇ ಪದ್ಮ ಅಸ್ತಾಯಿ ಮಹಿ ತನ್ನೋ ವಾಸುಗಿ ಪ್ರಚೋದಯಾತ್ ಇದೇ ರೀತಿ ನಿಮಗೆ ಧನ ಆಕರ್ಷಣ ಮಾಡುವಂತ ಮಿತಿ ಸ್ಟೋನ್ ನಮ್ಮಲ್ಲಿ ಸಿಗುತ್ತೆ ಲಕ್ಷ್ಮಿ ಕುಬೇರ ಚಕ್ರ ಸಿಗುತ್ತೆ ಸ್ತ್ರೀ ಮತ್ತು ಪುರುಷರ ವಶೀಕರಣಗಳೆಲ್ಲ ನಮ್ಮಲ್ಲಿ ದೊರೆಯುತ್ತೆ ಧನ ಆಕರ್ಷಣ ಮಾಡುವಂತಹ ಅಷ್ಟಲಕ್ಷ್ಮಿ ಚಕ್ರಗಳೆಲ್ಲ ನಮ್ಮಲ್ಲಿ ದೊರೆಯುತ್ತವೆ ನಮ್ಮನ್ನು ಸಂಪರ್ಕಿಸಿ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ ಥ್ಯಾಂಕ್ ಯು